ನಮಸ್ಕಾರ ಸ್ನೇಹಿತರೆ, ಶಿವನ ದೇವಸ್ಥಾನದಲ್ಲಿ ನಂದಿಯ ಕಿವಿಯಲ್ಲಿ ಏಕೆ ನಾವು ಹೇಳುತ್ತೇವೆ ಹಾಗೂ ಅದರ ಹಿಂದೆ ಇರುವ ರಹಸ್ಯವೇನು ಎಂಬುದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನನ್ನ ಚಾನೆಲ್ಲಾದ ಸೋಲ್ಫುಲ್ ಟಾಕ್ಸ್ಗೆ ಸ್ವಾಗತ. ನೀವು ಭಗವಾನ್ ಶಿವನ ಭಕ್ತರಾಗಿದ್ದಲ್ಲಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವತ್ತಿನ ವಿಷಯವನ್ನು ಶುರು ಮಾಡೋಣ. ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರುತ್ತೀರಿ, ಶಿವನ ಮೂರ್ತಿಯ ಎದುರೇ ನಂದಿಯ ಮೂರ್ತಿ ಸಹ ಇದ್ದೇ ಇರುತ್ತದೆ. ನಾವು ನಮ್ಮ ಇಚ್ಛೆಯನ್ನು ನಂದಿಯ ಕಿವಿಯಲ್ಲಿ ಹೇಳುವುದು ಪುರಾತನ ಕಾಲದಿಂದ ಬಂದಿದೆ. ಹಾಗೆ ನಂದಿ ಕಿವಿಯಲ್ಲಿ ನಾವು ಹೇಳುವುದರಿಂದ ನಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ನಂದಿ ಶಿವನ ವಾಹನವಾಗಿದೆ. ಆದ ಕಾರಣ ಶಿವ ಮಂದಿರದಲ್ಲಿ ನಂದಿಯೂ ಕೂಡ ಇರುತ್ತದೆ. ಸ್ವಯಂ ಆ ಮಹಾದೇವರೇ ನಂದಿಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಏನೆಂದರೆ, ನಾನು ಎಲ್ಲೆಲ್ಲಿ ಇರುತ್ತೇನೋ ನೀನು ಅಲ್ಲಿ ಇರಬೇಕು ಎಂದು. ಅದಕ್ಕಾಗಿ ಶಿವ ಮಂದಿರದಲ್ಲಿ ನಂದಿಯೂ ಸಹ ಇದ್ದೇ ಇರುತ್ತದೆ. ನಂದಿಯ ಕಿವಿಯಲ್ಲಿ ನಾವು ಅಂದುಕೊಂಡಿದ್ದ ಇಚ್ಛೆಯನ್ನು ಹೇಳುವುದರಿಂದ ಅದು ದೇವರಿಗೆ ತಲುಪುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಇಚ್ಛೆ ಹೇಳುವುದಕ್ಕಿಂತ ಮುಂಚೆ ಯಾವ ಶಬ್ದ ಹೇಳಬೇಕೆಂದು ತಿಳಿಯೋಣ. ಬನ್ನಿ, ಶಾಸ್ತ್ರಗಳ ಪ್ರಕಾರ ಭಗವಾನ್ ಶಿವ ಹೆಚ್ಚು ಹೊತ್ತು ತಪಸ್ಸಿನಲ್ಲಿ ಲೀನರಾಗಿರುತ್ತಾರೆ. ಆದ್ದರಿಂದ ಆ ತಪಸ್ಸಿಗೆ ಯಾವುದೇ ವಿಘ್ನ ಬರದಂತೆ ನಂದಿಯು ಅವರನ್ನು ಕಾಯುತ್ತಿರುತ್ತದೆ. ಅದಕ್ಕಾಗಿ ಭಗವಾನ್ ಶಿವರಿಗೆ ನಮ್ಮ ಇಚ್ಛೆ ತಲುಪಿಸಲು ನಂದಿಯ ಕಿವಿಯಲ್ಲಿ ನಾವು ನಮ್ಮ ಇಚ್ಛೆಯನ್ನು ಹೇಳುತ್ತೇವೆ. ಹಾಗೆ ಪುರಾಣಗಳ ಪ್ರಕಾರ ಶಿವ ಅವರು ನಂದಿಗೆ ವರದಾನ ಕೊಟ್ಟಿರುತ್ತಾರೆ. ಅದು ಏನೆಂದರೆ, ಯಾವ ಭಕ್ತ ಅವನ ಆಸೆಗಳನ್ನು ನಿನ್ನ ಕಿವಿಯಲ್ಲಿ ಹೇಳುತ್ತಾನೋ ಅವನ ಆಸೆ ಪೂರ್ತಿಯಾಗುತ್ತದೆ ಎಂದು. ಕಿವಿಯಲ್ಲಿ ನಮ್ಮ ಇಚ್ಛೆಗಳನ್ನು ಹೇಳುವುದಕ್ಕೂ ಮುಂಚೆ ನಾವು ಈ ಪದವನ್ನು ಹೇಳಬೇಕು. ಆ ಪದ ಯಾವುದು? ಶಾಸ್ತ್ರದಲ್ಲಿ ಓಂ ಶಬ್ದಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಮುಖ್ಯತೆ ಇದೆ. ಆದ್ದರಿಂದ ನಂದಿ ಕಿವಿಯಲ್ಲಿ ನಮ್ಮ ಆಸೆ ಹೇಳುವುದಕ್ಕೂ ಮುನ್ನ ಓಂ ಎಂಬ ಶಬ್ದವನ್ನು ಬಳಸಬೇಕು. ಆದ್ದರಿಂದ ನಮ್ಮ ಆಸೆ ಶಿವನವರೆಗೂ ಬೇಗ ತಲುಪುತ್ತದೆ. ಯಾವ ಕಿವಿಯಲ್ಲಿ ನಮ್ಮ ಆಸೆ ಹೇಳಬೇಕು? ಯಾವ ಕಿವಿಯಲ್ಲಿ ಹೇಳಿದರೆ ಹೆಚ್ಚು ಮಹತ್ವ ಎಂಬ ಪ್ರಶ್ನೆಗೆ ಉತ್ತರ ಏನೆಂದರೆ, ನಾವು ಯಾವ ಕಿವಿಯಲ್ಲೂ ಬೇಕಾದರೂ ಹೇಳಬಹುದು. ಎರಡೂ ಕಿವಿಗಳು ಆ ಶಿವನ ವಾಹನ ನಂದಿಯ ಕಿವಿಯೇ ಅಲ್ಲವೇ? ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.